ली शर्मा ಅವರೇ ಜಸ್ಟ್ 1 ವೀಕ್ ಇನ್ನೊಂದು ವಾರ ಟೈಮ್ ಕೊಡಿ ನೋ ವೇಜಿವನ್ ಇಷ್ಟು ದಿನ ಕಾದಾಗಿದೆ ಇನ್ನು ನನ್ನ ಕೈಯಲ್ಲಿ ಕಾಯೋದು ಸಾಧ್ಯ ಇಲ್ಲ ನನ್ನ ಆಫೀಸ್ ನಲ್ಲಿ ಈ ತರ ಒಂದು ಸೀನ್ ನಡೆಯುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಇದುವರೆಗೂ ನನ್ನ ಹತ್ರ ಯಾರು ಈ ತರ ಮಾತಾಡಲಿಲ್ಲ ಮಿಸ್ಟರ್ ಶರ್ಮಾ ಯಾಕೆ ಅಂದ್ರೆ ಇಷ್ಟು ದಿನ ನಿನ್ನ ವ್ಯವಹಾರ ಪಕ್ಕಾ ಆಗಿತ್ತು ಈಗ ನಿನ್ನ ರೌಡಿ ತಮ್ಮ ನಿನ್ನ ಜೊತೆ ಸೇರ್ಕೊಂಡ ಮೇಲೆ ಹಾಗಿಲ್ವಲ್ಲ ನೋಡು ಇನ್ನು ನಾನು ನಿನ್ನ ನಂಬೋದಿಕ್ಕೆ ಸಾಧ್ಯ ಇಲ್ಲ ನನ್ನ ದುಡ್ಡು ನನಗೆ ಕೊಟ್ಟು ಬಿಡು ಅಷ್ಟೇ ಈಗೇನು ನಿಮ್ಮ ದುಡ್ಡು ನಿಮಗೆ ವಾಪಸ್ ಬೇಕು ತಾನೆ ಕೊಡ್ತೀನಿ ಒಂದು ದಿವಸ ಟೈಮ್ ಕೊಡಿ ಆಯ್ತಾ ಹ್ಮ್ ಟೈಮ್ ಕೊಡ್ತೀನಿ ಆದ್ರೆ ನಾನು ಕೊಟ್ಟಿರೋ 40 ಲಕ್ಷ ಮತ್ತೆ ಇದುವರೆಗೂ ನಾನು ಕಟ್ಟಿರೋ ಬಡ್ಡಿ 10 ಲಕ್ಷ ಒಟ್ಟು ಹಾರ್ಡ್ ಕ್ಯಾಶ್ 50 ಲಕ್ಷ ನಾನು ಕೊಟ್ಟುಬಿಡಬೇಕು ಅಷ್ಟೇ ಅದು ಹೇಗೆ ಸಾಧ್ಯ ಯಾರು ಕ್ಯಾಶ್ ವ್ಯವಹಾರ ಮಾಡೋದೇ ಇಲ್ವಲ್ಲ ನಾನು ಕೊಡುವಾಗ ಕ್ಯಾಶ್ ತಾನೆ ಕೊಟ್ಟಿದ್ದೆ ಅವಾಗ ಹಾಗಿತ್ತು ಸರ್ ನೋಡು ಅವೆಲ್ಲ ನನಗೆ ಕತೆ ಹೇಳಬೇಡ ಒಟ್ಟಿನಲ್ಲಿ ನನಗೆ ಹಾರ್ಡ್ ಕ್ಯಾಶ್ 50 ಲಕ್ಷ ಬೇಕಷ್ಟೇ ಕೊಡದೇ ಇದ್ರೆ ಹೇಗೆ ವಸೂಲಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಇದೆ ಕೋರ್ಟ್ ಇದೆ ಪೊಲೀಸ್ ಸ್ಟೇಷನ್ ಇದೆ ಶಟ್ ಅಪ್ ಇಷ್ಟೊತ್ತು ನಿಮ್ಮ ಮಾತನ್ನ ಸಹಿಸ್ಕೊಂಡೆ ಇನ್ ಮುಂದೆ ನಿಮ್ಮ ಮಾತನ್ನ ಕೇಳೋದಕ್ಕೆ ನಾನು ರೆಡಿ ಇಲ್ಲ ಈ ಜೀವ 50 ಲಕ್ಷ ಕೊಟ್ಟಿಲ್ಲ ಅಂತ ನೀವು ಅಸೋಸಿಯೇಷನ್ಗೆ ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ ನಾಳೆ ನಿಮ್ಮ 50 ಲಕ್ಷ ಬಿತ್ತಾಕ್ತೀನಿ ಯು ಮೇ ಗೋ ನೌ ಕಟ್ ಮಾಡಿದ್ರು ನಯನ ಸಿಕ್ಕಿದ ವಿಚಾರ ಹೇಳಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬೇಕಿತ್ತು ಅವಳು ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತವಳು ಅವಳು ಮತ್ತೆ ಮಾಡೋಣ ಮತ್ತೆ ಯಾಕೆ ಕಟ್ ಮಾಡ್ತಾ ಇದಾರೆ ಏನಾದ್ರೂ ಮೀಟಿಂಗ್ ಅಲ್ಲಿ ಇದಾರ ಅಥವಾ ಆಲ್ರೆಡಿ ಅಲ್ಲಿಗೆ ಹೋಗ್ಬಿಟ್ಟಿದ್ದಾಳ ಏನಾದ್ರೂ ರಂಪಾ ರಾಮಾಯಣ ಮಾಡ್ತಾ ಇದ್ದಾಳ ಜೀವ ದಿನ ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ತಿದ್ದ ಇವತ್ ಯಾಕೆ ಬಂದಿಲ್ಲ ಮನೆಗೆ ಬರದೆ ಎಲ್ಲಿಗೆ ಹೋಗ್ತಾನೆ ಮತ್ತೆ ಅಲ್ಲಿಗೇನಾದ್ರೂ ಹೋದ್ನ ಆಶ್ರಮದಲ್ಲಿ ಅವ್ರನ್ನ ತಾಯಿ ನೋಡೋದಕ್ಕೆ ಇಲ್ಲ ಅವನ ಅಲ್ಲಿಗೆ ಹೋಗಲ್ಲ ಅವನ್ಯಾಕೆ ಹೋಗ್ಬೇಕು ಹೋಗಿರಲ್ಲ ತಾನು ಆಸ್ಪತ್ರೆಯಿಂದ ಬಂದ್ಮೇಲೆ ಅವನ ಗಮನ ಎಲ್ಲ ನನ್ನ ಮೇಲೆ ಇದೆ ಅವಳನ್ನ ಮರ್ತು ಬಿಟ್ಟಿದ್ದಾನೆ ಏಯ್ ಗೂಬೆ ಯಾಕೋ ಹೀಗೆ ನೋಡ್ತಾ ನಿಂತಿದ್ಯಾ ನೀವೆಂತ ಅಭ್ಯ ಆ ಬೆಕ್ಕಿನ ಕಣ ಸುತ್ತಾ ಇದ್ರೆ ಕಪಾಳಕ್ಕೆ ಹಾಕ್ತೀನಿ ನೋಡು ಹೋಗ್ ನಿನ್ ಕೆಲ್ಸ ನೀ ನೋಡ್ಕೋ ಅದನ್ನೇ ಮಾಡ್ತಿದ್ದೀಯ ಅಭ್ಯ ಏನ್ ಕೆಲ್ಸ ಮಾಡ್ತಿದ್ದೆ ನಿಮ್ಗೆ ಎಂತ ಬೇಕಂತ ಹೇಳಿ ಕೇಳಕ್ ಬಂದ್ ಮರ್ರೆ ನಾನ ನನ್ಗೆ ನನ್ ಮೊಮ್ಮಗ ಬೇಕು ಎಂತ ಅಭ್ಯ ಏ ನಿನ್ಗೆ ಅರ್ಥ ಆಗಲ್ಲ ಹೋಗೋ ನೀವ್ ಯಾರಿಗಾರು ಕಾಯ್ತಾ ಇದ್ರೆ ಮರ್ರೆ ಕಾಯು ಇಲ್ಲ ಹಣ್ಣು ಇಲ್ಲ ಸುಮ್ನೆ ಹೋಗ್ತಾ ಇರು ನನ್ನ ಹತ್ರ ಮಾತಾಡ್ಬೇಡ ಓಹಾಯ್ ಅಭ್ಯ ನೀವ್ ಯಾಕೆ ಪೇಚಾಡ್ತಿದ್ರಿ ಇಂಥ ಹೊತ್ತಲ್ಲಿ ನಿಮ್ಗೆ ಏನ್ ಬೇಕಂದ್ರೆ ನಂಗೆ ಈಗ ಗೊತ್ತಾಯ್ತು ಕಣೆ ಏನು ಏನ್ ಗೊತ್ತು ನಿನ್ಗೆ ನಿಮ್ಗೆ ಕಾಫಿ ಬೇಕಿದ್ದಿತ್ತಲ್ದ ಅದನ್ ಕೇಂಬಕ್ ನಿಮ್ಗೆ ಸಂಕೋಚ ಅಲ್ದೆ ಸಂಕೋಚ ಯಾಕೋ ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆನ ನನಗ್ ಬೇಕಾದ್ರೆ ನಾನು ಕಿವಿ ಹಿಡಿದು ಕೇಳಿ ತರ್ಸ್ಕೋತೀನಿ ಅಂದ್ರೆ ಎಂತ ಮರ್ರೆ ಈಗ ತಗೋಬಹುದಾ ಇಲ್ಲಾಂದ್ರೆ ಕಿವಿ ಹಿಂಡಿ ಹೇಳ್ತೀಯಾ ಕಿವಿ ಹಿಂಡದಷ್ಟೇ ಅಲ್ಲ ದವಡೆ ಅಲ್ಲೇ ಉದುರಿಸ್ಬಿಡ್ತೀನಿ ಸರಿ ಹಾಳಾಗ ಹೋಗ್ಲಿ ಹೋಗ್ ತಗೊಂಡ್ಬಾ
ಎಂತ ಚಂದ ಬೈತ್ರಿ ಮರ್ರೆ ನೀವು, ನಿಮ್ ಬೈಗುಳ ಕೇಮ್ಕೆ ಚಂದ ಮರ್ರೆ. ಹೋಗ್ತೇ ಇಲ್ವಾ? ಹೋತೆ 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 ಮರ್ರೆ. ಕುತ್ಕೋ ಇಲ್ಲಿವರೆಗೂ ನಾನು ಹುಡ್ಕೊಂಡು ಬಂದಿದೀಯಾ ಅಂದ್ರೆ ಏನೋ ಇಂಪಾರ್ಟೆಂಟ್ ಕೆಲಸ ಇರ್ಬೇಕು. ನಯನ, ನಾವು ಹಾಸ್ಪಿಟಲ್ ಮೀಟ್ ಮಾಡಿದ್ದೆ ಲಾಸ್ಟು. ಎಲ್ಲ ನಾವ್ ಅನ್ಕೊಂಡಂಗೆ ಆಗಿದ್ರೆ ಅಜ್ಜಿ ಫೋಟೋದಲ್ಲಿ ಹಾರ ಇರ್ತಿತ್ತು. ಹ್ಮ್, ನಾನೇ ನಿಮ್ ಮನೆಗ್ ಬಂದು ಆ ಮುಚ್ಚಿ ಫೋಟೋಕ್ಕೆ ಹಾರ ಹಾಕ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಏನ್ ಮಾಡೋದು, ಆ ಮುಚ್ಚಿ ಸಾಯ್ಲಿಲ್ಲ, ಬದುಕೊಳ್ತು. ನಿಮ್ ಮನೆಗ್ ಬರೋ ಅವಕಾಶ ತಪ್ಪು. ಅದಕ್ಕೆ ನಾನೇ ನಿಮ್ ಮನೆಗ್ ಬರ್ಬೇಕಾಯ್ತು. ಆಕ್ಚುಲಿ ಶಿವಾನಿ, ನಾನೇ ನಿನ್ ಫೋನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಯಾಕೆ, ಏನ್ ವಿಷಯ? ಏನಾದ್ರೂ ಮಾಸ್ಟರ್ ಪ್ಲಾನ್ ಇದೆಯಾ? ಅಂತ ಪ್ಲಾನ್ ಮಾಡೋದಿಕ್ಕೂ ತಲೆ ಚುರುಕಾಗಿರ್ಬೇಕು, ಕೈಯೇ ಬೆಚ್ಚಗಿರ್ಬೇಕು. ಆದ್ರೆ ಏನ್ ಮಾಡೋದು, ಅದೇ ಇಲ್ವಲ್ಲ ಶಿವಾನಿ? ಅದೇ ವಿಷಯಕ್ಕೆ ನಾನಿನ್ನು ಫೋನ್ ಮಾಡ್ಬೇಕು ಅಂತ ಅನ್ಕೊಂಡೆ. ಅಂದ್ರೆ ಅರ್ಥ ಆಗ್ಲಿಲ್ಲ. ನನ್ಗೆ ದುಡ್ಡಿನ ಅವಶ್ಯಕತೆ ಇದೆ ಶಿವಾನಿ, ನೀನೇ ನನ್ಗೆ ಹೆಲ್ಪ್ ಮಾಡ್ಬೇಕು. ನಯನ, ನಾನ್ ಇಲ್ಲಿಗೆ ಬಂದಿದ್ದು ಅದೇ ಕಾರಣಕ್ಕೆ. ಅಂದ್ರೆ? ಹೌದು ನಯನ, ನನ್ಗಾದ್ರೂ ದುಡ್ಡಿನ ಸೋರ್ಸ್ ಎಲ್ಲಿದೆ ಹೇಳು. ಮಾಮ್ ಇದ್ದಿದ್ರೆ ನನ್ಗೆ ಯೋಚನೆ ಇರ್ತಿರ್ಲಿಲ್ಲ, ಆದ್ರೆ ಅವರು ಜೈಲ್ ಸೇರ್ಬಿಟ್ಟಿದ್ದಾರೆ. ಇನ್ನು ಅಣ್ಣ ಅಂತ ನವೀನ್ ಇದ್ದಾನೆ, ಅವನು ಹೆಸರಿಗಷ್ಟೇ ಸ್ವಾರ್ಥಿ. ಅವನು ತಾನ್ ಮಾತ್ರ ಗಂಟ್ ಮಾಡ್ಕೋತಾ ಇದ್ದಾನೆ. ಅದನ್ನೆಲ್ಲ ಬಯಲಿಗೆ ತರ್ತೀನಿ, ಆದ್ರೆ ನನಗೆ ಸ್ವಲ್ಪ ಟೈಮ್ ಬೇಕು. ಇನ್ನು ಜೀವ ಬ್ರೋ, ಅವನ ಬಗ್ಗೆ ನಿನ್ಗೆ ಗೊತ್ತಿದೆ, ಅವನೀಗ ಮೊದ್ಲಿನ ತರ ಇಲ್ಲ. ಸೊ ನನಗೂ ದುಡ್ಡಿನ ಪ್ರಾಬ್ಲಮ್ ಇದೆ. ನಯನ, ಇಲ್ಲ ಅಂತ ಹೇಳಿದಕ್ಕೆ ಬೇಜಾರಾಗ್ಬೇಡ. ಶಿವಾನಿ, ನಿನಗೆ ಸಹಾಯ ಮಾಡೋದಕ್ಕೆ ನಿನ್ಗೆ 4 ಜನ ಇದ್ದಾರೆ, ಆದ್ರೆ ನನಗೆ ಅಂತ ಯಾರಿದ್ದಾರೆ? ಜೀವ ನನಗೆ ಸಿಕ್ಕೇ ಸಿಗ್ತಾನೆ ಅನ್ನೋ ಹೋಪ್ಸ್ ಇತ್ತು. ಅವನ್ ಸಿಕ್ಕರೆ ಪ್ರಪಂಚನೇ ಸಿಕ್ಕಾಗೆ ಅಂತ ಅನ್ಕೊಂಡಿದ್ದೆ. ನನ್ ಮಾಡೆಲ್ ಆಗಿದ್ದಾಗ ನನ್ಗೆ ಎಷ್ಟು ಡಿಮ್ಯಾಂಡ್ ಇತ್ತು. ಜೀವ ನನಗೆ ಸಿಗ್ತಾನೆ ಅನ್ನೋ ನಂಬಿಕೆಯಿಂದ ನಾನು ನನ್ನ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ. ಈಗ ಬೇಕು ಅಂದ್ರೂ ಯಾವ ಅಸೈನ್ಮೆಂಟ್ಸು ಸಿಗ್ತಾ ಇಲ್ಲ. ಹೈಫೈ ಲೈಫ್ ನೋಡಿದ ನನ್ಗೆ ದುಡ್ಡಿಲ್ದೆ ತುಂಬಾ ಕಷ್ಟ ಆಗ್ತಿದೆ. ದುಡ್ಡು ನನಗ್ ಬೇಕು ಅಂದ್ರೂ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಶಿವಾನಿ. ಯಾರಾದ್ರೂ ಫೈನಾನ್ಸರ್ ಹತ್ರ ನನಗ್ ಸ್ವಲ್ಪ ದುಡ್ಡು ಇಸ್ಕೊಡು. ಯಾವ್ದಾದ್ರು ಪ್ರಾಜೆಕ್ಟ್ ಬಂದ ತಕ್ಷಣ ನಾನ್ ಅದನ್ನ ತೀರಿಸ್ಬಿಡ್ತೀನಿ. ನನ್ಗೆ ಯಾವ ಫೈನಾನ್ಸಿಯರ್ ಗೊತ್ತಿದ್ದಾರೆ? ನಾನು ನಮ್ಮಿಬ್ರು ಪರಿಸ್ಥಿತಿ ಒಂದೇ ಆಗಿದೆ. ನನ್ಗೆ ನಿನ್ ಕತೆ ಕೇಳೋದಕ್ಕೆ ಇಷ್ಟ ಇಲ್ಲ. ನಿನ್ಗೆ ಹೆಲ್ಪ್ ಮಾಡೋಕ್ ಆಗುತ್ತೋ ಇಲ್ವೋ ಅದನ್ ಹೇಳು. ತಮಾಷೆ ಮಾಡಿದೆ ಮರ್ರೆ, ಕಾಫಿ ಅಲ್ಲದೆ ಇನ್ನೇನ್ ತಕೊಡೋದು ಮರ್ರೆ ನಿಮ್ಗೆ? ತಕಣಿ ಸ್ಟ್ರಾಂಗ್ ಆಯ್ತು ಮರ್ರೆ, ತಕ್ರಿ ಆಗದೆ ನಿಮ್ಗೆ ತರದ್ದು. ತಕಣಿ ದಿನ ಹಿಂದೆಂಗ್ ಮಾಡ್ತಿದ್ದೆ? ದಿನ ಮಾಡೋದು ಹಿಂಗೆ ಮರ್ರೆ, ನೀವ್ ಎಂತೆಂತದ್ದು ಓಕೆ ಅಂತಿದ್ರಲ್ಲ ಹಂಗ ಹೇಳ್ದೆ. ನಿನ್ಗೆ ಯಾರು ಕಾಫಿ ತರ ಕೇಳಿದ್ದೀಗ? ಎಂತಬ್ಯ ನೀವೇ ಹೇಳ್ದಲ್ದ, ಅದಕ್ಕೆ ನಾನು ತಕ ಬಂದದ್ದು. ನೀವ್ ಹೇಳಿದ್ರು ಕೂಡ ದಡ ದಡ ಅಂದೇಳಿ ಓಡಿ ಹೋಗಿ ಬಡಬಡ ಅಂದೇಳಿ ಮಾಡ್ಕೊಂಡು ತಗೊಂಡ್ ಕೊಟ್ಟದ್ ಮರ್ರೆ. ತಕಣಿ ಕುಡಿನಿ, ಹಾಳಾಗೋಗ್ಲಿ, ಅಲ್ಲಿಟ್ಟು ಹೋಗು. ಕರೆಕ್ಟ್ ಆಗಿ ಹೇಳ್ರಿ ಅಬ್ಬೆ, ನೀವು ಅಲ್ಲಿಟ್ರ ಹಾಳ ಇವತ್ತು ನಿಮ್ ಕೈ ಕೊಟ್ರು ಹೊಟ್ಟಿ ಸೇರತ್ತ. ಅಜ್ಜಿಗೆ ಅರಿವಿ ಚಿಂತೆ, ಮೊಮ್ಮಗಳಿಗೆ ಮದುವೆ ಚಿಂತೆ ಅಂತ ಕೊಡು, ಹಾಳಾಗೋಗ್ಲಿ. ತಗಣೆ ತಗಣೆ ಹೋಯ್ ಅಬ್ಬ, ಬರೀ ಕೈಯಲ್ಲಿ ಹಿಡ್ಕೊಂಡಲ್ಲ ಮರ್ರೆ, ತಣ್ಣಗಾಪ್ಕು ಮುಂಚೆ ಕುಡೀಕ. ನಕ್ಷತ್ರಕ್ಕೆ ಕಣೋ ನೀನು, ನನ್ಗೆ ಯಾಕೋ ಗಂಟು ಬಿದ್ದಿದ್ಯಾ? ಎಷ್ಟ್ ಚಂದ ಬೈತ್ರಿ ಮರ್ರೆ ನೀವು, ಇದೆಲ್ಲ ಎಲ್ಲಿ ಕಲ್ತದ್ದು? ನೀನ್ ಒಕ್ಕರ್ಸ್ಕೊಂಡಾಗ್ಲೇ ಕಲ್ತಿದ್ದು, ನನ್ನ ಬಾಯಿಲಿ ಇಂತ ಶಬ್ದಗಳೇ ಬರ್ತಿರ್ಲಿಲ್ಲ. ಶನಿ ಶನಿ ಗಂಟು ಬಿದ್ದಾಗ್ಬಿದ್ದಿದ್ಯ. ಏಯ್, ಕಾಫಿ ಅಂತಾರೇನೋ ಇದಕ್ಕೆ? ಹೌದ್ ಮರ್ರೆ, ಆಗ್ಲೇ ನೀನೇ ಹೇಳ್ದಿಯಲ್ಲ ಕಲಗಚ್ಚ ಅಂತ, ಹಾಗೆ ಇದೆ. ತಗೋ ನೀನೇ ಕುಡಿ. ಇದಕ್ಕೆ ಅಂತ ಆಯ್ತು ಮರ್ರೆ, ನನ್ ದಿನ ಮಾಡುವಂಗೆ ಮಾಡದ್ದು. ಆದ್ರೆ ಕಂತೆ ಪುರಾಣ ತೆಗಿಬೇಡ,
ನನ್ನ ಕಣ್ಣೆದ್ರೆ ನಿಂತ್ಕೋಬೇಡ, ಎಲ್ಲಾದ್ರೂ ಹಾಳಾಗ್ ಹೋಗ್. ಎಲ್ಲರೂ ಎಂತಕ್ಕೆ ಹಾಳಾಗಿ ಹೋಗ್ಬೋದು ಮರ್ರೆ? ನನ್ನ ಅಡ್ಗೆ ಮನೆ ಇತ್ತಲ್ಲ ಅಲ್ಲೇ ಹಾಳಾಗಿ ಹೋಗ್ತಾ ಬಿಡಿ. ಯಾಕಂದ್ರೆ ಅದೇ ನನ್ನ ಪ್ರಪಂಚ ಅಲ್ದೆ. ನೀನ್ ಒಂದ್ ನಿಮಿಷ ಇಲ್ಲಿ ನಿಂತ್ರು ಅಡಿಗೆ ಮನೆ ಅಷ್ಟೇ ಅಲ್ಲ, ಈ ಮನೆಯಿಂದನೇ ಹೊರಗೆ ಹಾಕ್ತೀನಿ. ಅಯ್ಯೋ, ಮನೆಯಿಂದ ಆಚೆ ಕಳ್ಸೋದು ಅಂತಕ್ ಮರ್ರೆ? ನನ್ನ ಅಡಿಗೆ ಮನೆಗೆ ಹೋಗಿರ್ತೆ ಮರ್ರೆ. ಹೋತೆ ಅಲ್ಲ, ಅಬ್ಬಿಗೆ ಇವತ್ತು ಎಂತಾಯ್ತಂದೇಳಿ ದಿನ ಕಾಪಿ ಮಾಡೋ ಹಂಗೆ ಮಾಡಿದೆ. ಇಷ್ಟು ದಿನ ಚಪ್ಪರ್ಸ್ಕೊಂಡ್ ಕುಡಿತಾ ಇದ್ದೀರ, ಈ ಕಲಗಚ್ಚಿಂದಳಿ ಬೈದ್ ಬಿಟ್ರಲ್ಲ ಮರ್ರೆ. ಕಾವ್ಯ ಬಾಯಿಲಿ, ಜೀವ ಯಾಕೆ ಇನ್ನೂ ಬಂದಿಲ್ಲ? ಅಜ್ಜಿ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡ್ತಾ ಇದ್ರೆ ಬಂದ್ಬಿಡ್ತಾನ? ಫೋನ್ ಮಾಡವನಿಗೆ. ನಾನ್ ಫೋನ್ ಮಾಡಿದ್ರೆ ತಗೊಳ್ಲಿಲ್ಲ. ನಿಮ್ ಕಾಲ್ ರಿಸೀವ್ ಮಾಡ್ತಾ ಇರೋರು ನನ್ ಕಾಲ್ ತಗೋತಾರ? ಕಾರಣ ಕೊಡ್ಬೇಡ, ಫೋನ್ ಮಾಡಿಗ. ಅಜ್ಜಿ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ? ಅವ್ರು ಬರ್ತಾರೆ ಬಿಡಿ. ನನಗ್ ಸಮಾಧಾನ ಮಾಡಕ್ ಬರ್ಬೇಡ. ಫೋನ್ ಮಾಡು, ಕೇಳು ಎಲ್ಲಿದ್ದಾನೆ, ಯಾಕೆ ಬಂದಿಲ್ಲ ಅಂತ. ಆಯ್ತು, ನಾನು ಆಗ್ಲಿಂದ ಅವ್ರ ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ, ನನ್ ಕಾಲ್ ರಿಸೀವೇ ಮಾಡ್ತಿಲ್ಲ ಅವರು. ಯಾರ್ ಯಾಕೆ ನನ್ ಮಾತು ಕೇಳ್ತಾ ಇಲ್ಲ ಮನೇಲಿ? ಫೋನ್ ಮಾಡಂತ ಹೇಳಿದೀನಿ, ಮಾಡು ಅಷ್ಟೇ. ಆಯ್ತು ಜೀ, ರೇಗ್ ಬಿಡಿ, ಮಾಡ್ತೀನಿ. ನೋಡಿ ಅಜ್ಜಿ, ಅವ್ರ ಕಾಲ್ ರಿಸೀವ್ ಮಾಡ್ತಿಲ್ಲ. ಎಲ್ಲಿ ಹೋಗಿದಾನೆ? ಯಾಕೆ ಫೋನ್ ತಗೋತಾ ಇಲ್ಲ ಇವನು? ನನ್ಗೇನ್ ಗೊತ್ತಜ್ಜಿ, ನೀವ್ ಯಾಕೆ ಇಷ್ಟೊಂದ್ ಗಾಬರಿ ಆಗ್ತಾ ಇದ್ದೀರಾ? ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಹೌದು ಅಜ್ಜಿ, ಜೀವ ಅವ್ರು ಯಾಕೆ ಇನ್ನೂ ಮನೆಗ್ ಬಂದಿಲ್ಲ, ಅವ್ರು ಯಾಕೆ ಯಾರು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ನಮ್ ಯಾರಿಗೂ ಗೊತ್ತಾಗಲ್ಲ. ನಿಮ್ಗೆಲ್ಲ ತಮಾಷೆ, ಅದೇನು ಹೇಳ್ತಾರಲ್ಲ, ಬೆಕ್ಕಿಗ್ ಚಲ್ಲಾಟ, ಇಲಿಗ್ ಪ್ರಾಣ ಸಂಕಟ ಅಂತ ಹಾಗೆ. ಅಜ್ಜಿ, ನೀವ್ ಇಲಿನ? ಹುಲಿ, ಹುಲಿ ನೀವು. ಏನು ಹುಲಿನೋ ಏನು, ಪುಣ್ಯ ಕೋಟಿ ಬಂದು ನಿಂತು ಬಿಟ್ಟಿದ್ದಾಳೆ, ನಾನು ಮೇಲಿನಿಂದ ಹಾರಿಕೊಂಡು ಪ್ರಾಣ ಕಳ್ಕೋಬೇಕಷ್ಟೇ. ನಾನ್ ಹೇಳ್ದಾಗ ನಿನಗ್ ಗೊತ್ತಾಗ್ಲಿಲ್ಲ, ಇಷ್ಟೊತ್ತಾದ್ಮೇಲೆ ನಿನಗೂ ಹಾಗೆ ಅನ್ನಿಸ್ತಾ ಇದೆ ಅಲ್ಲ? ಇಲ್ಲ ಅಜ್ಜಿ, ನಾನು ತುಂಬಾ ಹೊತ್ತಿಂದ ಅವ್ರ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಅವ್ರ ಕಾಲ್ ರಿಸೀವೇ ಮಾಡ್ತಿಲ್ವಲ್ಲ. ಇಂತ ಕಡೆ ಇದ್ದೀನಿ, ಬರೋದ್ ಲೇಟ್ ಆಗತ್ತೆ ಅಂತ ಅಟ್ಲೀಸ್ಟ್ ಒಂದ್ ಮೆಸೇಜ್ ಹಾಕ್ಬೋದಲ್ವಾ? ಹೌದು, ಅದಕ್ಕೆ ನಾನ್ ಅಷ್ಟೊತ್ತಿಂದ ಬಡ್ಕೋತಾ ಇರೋದು, ಅವ್ನ ಇನ್ನೂ ಯಾಕೆ ಬಂದಿಲ್ಲ ಅಂತ. ನನಗ್ ಗೊತ್ತು ಅವ್ನ ಎಲ್ಲಿಗೆ ಹೋಗಿದ್ದಾನೆ ಅಂತ. ಅವನಿಗೆ ಅಜ್ಜಿಗಿಂತ ಅಮ್ಮನೇ ಹೆಚ್ಚು, ಅದಕ್ಕೆ ಅಲ್ಲಿಗ್ ಹೋಗಿದ್ದಾನೆ ಅವಳು ನೋಡಕ್ಕೆ. ಅಜ್ಜಿ, ಏನ್ ಹೇಳ್ತಾ ಇದ್ದೀರಾ? ಏನಿಲ್ಲ ಏನಿಲ್ಲ. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತು ಅಂತಂದ್ರಲ್ಲ. ಹಾ ಹೇಳ್ದೆ, ಅವನು ವೃದ್ಧಾಶ್ರಮಕ್ಕೆ ಹೋಗಿರ್ತಾನೆ ಅಂತ. ಅಜ್ಜಿ, ಅವ್ರು ಅಲ್ಲಿಗೆ ಯಾಕೆ ಹೋಗ್ತಾರೆ? ಅದು ನನಗ್ ಹೇಳ್ದೆ ಅಲ್ಲಿ ಯಾಕೆ ಹೋಗ್ಬೇಕು? ಅದು ನನಗ ಹಾಗನ್ನಿಸ್ತು, ಅಲ್ಲಿಗೆ ಹೋಗಿರ್ತಾನೇನೋ ಅಂತ. ಬೇಕಾದ್ರೆ ಅವ್ನ್ ಬಂದ್ಮೇಲೆ ಕೇಳು, ಹೇಳ್ತಾನೆ. ಇಲ್ಲ ಅಜ್ಜಿ, ಅವ್ರು ಯಾಕೆ ಅಲ್ಲಿಗೆ ಹೋಗ್ಬೇಕು? ಇನ್ಫ್ಯಾಕ್ಟ್ ನಾನ್ ಅಲ್ಲಿಗೆ ಇವತ್ತು ಹೋಗಿದ್ದೆ. ನೀನ್ ಯಾಕೆ ಹೋಗಿದ್ದೆ? ಯಾಕೆ ಹೋಗಿದ್ದೆ ಇಲ್ಲಿಗೆ? ಅದೇ ಅಜ್ಜಿ, ಅವನ್ನ ಸೇರಿಸಿದ್ ನಾನೇ ಅಲ್ವಾ. ಅವರು ತುಂಬಾ ಗಲಾಟೆ ಮಾಡಿದ್ರಂತೆ. ಹೌದಾ? ಏನ್ ಗಲಾಟೆ? ನೋಡು, ಆಶ್ರಯ ಕೊಟ್ರೆ ತಲೆ ಮೇಲೆ ಕೂತ್ ಬಿಡ್ತಾರೆ ಅಂತವ್ರು. ಇಲ್ಲ ಇಲ್ಲ, ಅಂತದೇನು ಇಲ್ಲ. ಅವ್ರ ಮಗನ್ ನೋಡ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ರಂತೆ. ಏನ್ ಯಾರಿಗೂ ಇರ್ಲಾರ್ದ ಮಗ ಇದನ್ನೇ ನೋಡ ಅವಳಿಗೆ. ಅಜ್ಜಿ, ನೀವ ಈ ಮಾತು ಹೇಳ್ತಿರೋದು? ಹೌದು, ನಾನೇನೆ. ನೀನ್ ಯಾಕೆ ಹೋಗ್ತೀಯ ಅಲ್ಲಿ ಪದೇ ಪದೇ? ಅಜ್ಜಿ, ನಾನಲ್ಲಿ ಹೋಗಿ ತುಂಬಾ ದಿವಸ ಆಗಿತ್ತು. ಅದು ಅಲ್ಲದೆ ರಾಮಯ್ಯ ಅವ್ರು ಕಾಲ್ ಮಾಡಿ ಅವ್ರು ತುಂಬಾ ಹಠ ಮಾಡ್ತಾ ಇದಾರೆ, ನಿನ್ನ ನೋಡ್ಲೇಬೇಕಂತೆ ಅಂತಂದ್ರು. ಅದಕ್ಕೆ ಹೋಗಿದ್ದೆ. ನನ್ನ ನೋಡಿದ್ಮೇಲೆ ಅವ್ರ ಎಷ್ಟು ಸಮಾಧಾನ ಆದ್ರು ಗೊತ್ತಾ? ಅವಳಗ್ ಸಮಾಧಾನ ಆಗದೆ ಇನ್ನೇನು, ನನಗ್ ತಾನೇ ಇಲ್ಲಿ ಹತ್ಕೊಂಡು ಉರಿತಾ ಇರೋದು. ನಿಮ್ಗ ಅಂದ್ರೆ ಏನರ್ಥ ಅಜ್ಜಿ? ಅಲ್ಲ, ಜೀವ ಹೊತ್ತಕ್ ಸರಿಯಾಗಿ ಮನೆಗೆ ಬರ್ಲಿಲ್ಲ ಅಂತ ಎಷ್ಟು ಟೆನ್ಷನ್ ಆಗಿದೆಯಲ್ಲ ಅಂತ ಹೇಳ್ತಾ ಇರೋದು. ಓ ಹಾಗ, ಹಾಗ ನೋಡಕ್ ಹೋದ್ರೆ ನನ್ಗೂ ಅಷ್ಟೇ ಟೆನ್ಷನ್ ಆಗ್ತಿದ್ಯಲ್ಲ. ಔಷಧಿ ಕೊಡೋದ ಮರ್ರೆ? ಏನು ಅದು? ಇವನು ಮತ್ತೆ ಬಂದ, ತಂತೊಂದ್ ಎಲ್ಲಿಡ್ಲಿ ಅಂತ. ಏಯ್, ಜೀವ ಮನೆಗ್ ಬಂದಿಲ್ಲ ಅಂತ ನಮಗ್ ಟೆನ್ಷನ್ ಆಗಿದೆ ಕಣೋ. ತೊಲಗೋ, ನಿನ್ನ ಮಸಡಿ ನನ್ನ ತೋರ್ಸ್ಬೇಡ.
ಅಜ್ಜಿ ಅವನ ಮೇಲೆ ಯಾಕೆ ರೇಗ್ತಾ ಇದ್ದೀರಾ? ಹಾಯ್ ಅತ್ತಿಗ್ಯ, ಅಬ್ಬಿ ಎಷ್ಟು ಚೆನ್ನಾಗಿ ಬೈತಾ ಇದ್ರು, ನೀವೆಂತ ತಡದ್ ಮರ್ರೆ, ನಿಮ್ಗೆಂತ ಹೊಟ್ಟಿವ್ರಿ ಅಂತ ಅನ್ಕೊಂಡ್ರೆ. ಸುಬ್ಬಾ ಏನೋ ನಿಂದು ಇದಕ್ಕೆ ಹೇಳಿದ್ದು ತಲಹರಟೆ ಮುಂಟೆದು ಅಂತ ಎಷ್ಟು ಬೈದ್ರು ತೊಲಗಲ್ಲ. ನಮ್ದೆ ಅಂತ ಇದ್ರು ಉಪ್ಪು ನೀರೆ ಅದಕ್ಕೆ ಕಣೋ ನಿನ್ ಬೆಪ್ಪ ಆಗಿರೋದು. ಎಂತ ಹೇಳುದ್ ಮರ್ರೆ ನೀವು, ಉಪ್ಪು ನೀರೋರು ಬಹಳ ಚುರುಕು ಮರ್ರೆ. ಆದ್ರೆ ನಿನ್ ಬಾಯಿ ಹರಕು, ತೊಲಗುವ ಕಡೆಗೆ. ಆಯ್ತಾಯ್ತು ಮರ್ರೆ, ಹೋತೆ. ನೀನೇನು ಯೋಚನೆ ಮಾಡ್ತಾ ಇದ್ಯಾ? ಅವ್ರು ಯಾಕಿನ್ನು ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅಕಸ್ಮಾತ್ ಮೀಟಿಂಗ್ ಅಲ್ಲಿ ಏನಾದ್ರು ಇದ್ದಿದ್ರೆ ಮೆಸೇಜ್ ಮಾಡ್ತಿದ್ರು. ಅಥವಾ ಅಥವಾ ಏನು ನಂತರ ನಿನಗೂ ಅನುಮಾನನ? ನಿಮ್ ಅನುಮಾನ ಏನು ಅಂತ ನಂಗೆ ಗೊತ್ತಿಲ್ಲ ಅಜ್ಜಿ. ಆದ್ರೆ ನನಗೆ ಅನುಮಾನ ಇರೋದು ಆ ನೈನನ್ ಮೇಲೆ. ನನ್ನ ಹತ್ರ ಚಾಲೆಂಜ್ ಮಾಡಿ ಹೋದವಳು, ಅದಕ್ಕಾಗಿ ಜೀವ ಅವ್ರನ್ನ ಎಲ್ಲಾದ್ರೂ ಸಿಕ್ಕಾಕ್ಸಿದಳ ಅಂತ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಅಜ್ಜಿ, ಅವ್ರು ಬರೋವರೆಗೂ ಹೀಗೆ ಜೀವನ ಕೈಲಿಟ್ಕೊಂಡು ಕಾಯ್ಬೇಕು ಅಷ್ಟೇ. ಈ ಹುಡುಗರದು ಒಂದಲ್ಲ ಒಂದ್ ಇದ್ದೇ ಇರುತ್ತೆ. ಅಜ್ಜಿ ಜೀವ ಅವ್ರು ಬಂದ್ರು ಅನ್ಸತ್ತೆ. ನೀನೇನ್ ಆಫೀಸಿಂದ ಬರ್ತಾ ಇದೀಯೇನೋ? ಹೌದು ಅಜ್ಜಿ. ಏಕೆ? ಜೀವ ಅವರು ಇಷ್ಟೊತ್ತಾದ್ರೂ ಬಂದಿಲ್ಲ, ಅದಕ್ಕೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಅಲ್ಲ, ಅವನು ಆಫೀಸ್ನಲ್ಲೇ ಇದ್ನೋ ಹೇಗೆ ಅಂತ. ಇಲ್ಲ, ಅವನ ಆಫೀಸಿಂದ ಹೊರಟು ತುಂಬಾ ಹೊತ್ತಾಯ್ತು. ಹೌದಾ? ಅವನ್ ಎಲ್ಲಿಗೆ ಹೋದ? ಅಣ್ಣ ನನ್ಗೆ ಆ ಕೆಲ್ಸ ಮಾಡ್ತೀನಿ, ಈ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ ಹೋಗ್ತಾನೆ. ನೀನ್ ಒಳ್ಳೆ ಅಜ್ಜಿ. ಅಲ್ಲ, ಆಫೀಸ್ ಕೆಲ್ಸಕ್ಕೆ ಏನಾದ್ರು ಹೋಗಿದ್ರೆ ನಿನ್ ಗೊತ್ತಿರತ್ತಲ್ಲ. ಖಂಡಿತ ಗೊತ್ತಿಲ್ಲ ಅದ್ಗೆ. ಅವನ್ ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ ಅಂತ ನಾನ್ ಯಾಕೆ ತಿಳ್ಕೋಬೇಕು? ಇವನ್ ಯಾಕೆ ಹೀಗ್ ಮಾತಾಡ್ಬೋದ? ಹುರಿಯೋ ಬೆಂಕಿಗೆ ತುಪ್ಪ ಹಾಕ್ದ ಹಾಗೆ. ಹೌದು ಅಜ್ಜಿ, ತುಂಬಾ ರೂಡಾಗಿ ಮಾತಾಡ್ದ. ಏನಾಗಿದೆ ಅವನ್ಗೆ? ಇನ್ನೇನಾಗತ್ತೆ, ಆಗ್ಬಾರ್ದು ಆಗ್ತಾ ಇದೆ. ಆಗ್ಬಾರ್ದು ಆಗ್ತಾ ಇದೆಯಾ? ನಿಮ್ ಗೊತ್ತಿದ್ರೆ ಹೇಳಿ ಅಜ್ಜಿ. ಯಾಕ ಅಜ್ಜಿ ಹತ್ರ ಅಷ್ಟ್ ಒರ್ಟಾಗಿ ಉತ್ತರ ಕೊಟ್ರಿ? ನನ್ ಟೆನ್ಷನ್ ಯಾರಿಗೂ ಬೇಡ. ನಾನು ಅಜ್ಜಿಗೆ ಹಾಗಂದೆ ಹೀಗಂದೆ ಅನ್ನೋದೇ ದೊಡ್ಡ ವಿಷಯ ಅಲ್ವಾ? ಹಾಗಲ್ಲ, ಭಾವ ಬಂದಿಲ್ಲ ಅಂತ ಅವರಿಬ್ರು ಟೆನ್ಷನ್ ಅಲ್ಲಿದ್ರು. ಸಮಾಧಾನ ಮಾಡೋದ್ ಬಿಟ್ಟು ನಾನ್ ಯಾಕೆ ಅವ್ರಿಗೆ ಸಮಾಧಾನ ಮಾಡ್ಬೇಕು? ನನ್ನ ಯಾರು ಕೇಳ್ತಾರೆ? ಏನಾಯ್ತು ನಿಮ್ಗೆ? ಏನಾಯ್ತು ಅಂದ್ರೆ? ಅಲ್ಲ, ಅಜ್ಜಿ ಹತ್ರ ಯಾಕೆ ಹಾಗೆ ಮಾತಾಡಿದ್ರಿ? ಅದು ಅಲ್ದೆ ಕಾವ್ಯ ಅಕ್ಕಂಗೂ ಬೇಜಾರು ಮಾಡಿದ್ರಿ ಗೊತ್ತಾ? ಹೌದು, ಎಲ್ರಿಗೂ ಬೇಜಾರಾಗೋದ್ರ ಬಗ್ಗೆ ನಿನ್ಗೆ ಯೋಚನೆ, ಆದ್ರೆ ನಿನ್ ಗಂಡಂಗ್ ಏನಾದ್ರೂ ಯೋಚನೆ ಇಲ್ಲ ಅಲ್ಲ? ಅದನ್ನೇ ಕೇಳ್ತಿರೋದು ನವೀನ್, ನನ್ ಗಂಡಂಗ್ ಏನಾಯ್ತು ಅಂತ. ಏನಾಯ್ತು ಅಂತ ಹೇಳಿ. ಜೋಕ ನಗ್ಬೇಕಾ? ಇಲ್ಲ, ಪ್ರಶ್ನೆ ಮಾಡ್ದೆ, ಉತ್ತರ ಬೇಕು. ನಿನ್ ಗಂಡನಿಗೆ ಅವಮಾನ ಆಗಿದೆ, ಅದ್ ಯಾರಿಗೂ ಬೇಕಾಗೂ ಇಲ್ಲ, ಲೆಕ್ಕಕ್ಕೂ ಇಲ್ಲ. ನನಗ್ ಬೇಕಾಗಿದೆ, ನನಗ್ ಲೆಕ್ಕಕ್ಕೂ ಇದೆ. ಯಾರ ಅವಮಾನ ಮಾಡಿದ್ರು, ಏನಾಯ್ತು? ಆಫೀಸ್ ಅಲ್ಲಿ ಆಫ್ಟರ್ ಆಲ್ ನಾನು ಒಬ್ಬ ಕೆಲ್ಸಗಾರ, ತಮ್ಮ ಅನ್ನೋ ಅಭಿಮಾನನೂ ಇಲ್ಲ. ಎಷ್ಟೇ ನಿಯತ್ತಿದ್ರು ನಾಯ್ಸ್ ಜಾಗ ಬಾಗ್ಲಲ್ಲ ಅನ್ನೋದನ್ನ ತೋರಿಸ್ಬಿಟ್ಟ. ಯಾರ ಬಗ್ಗೆ ಹೇಳ್ತಿದ್ದೀರಾ ನೀವು? ಇನ್ಯಾರ ಬಗ್ಗೆ? ನನ್ನ ತಮ್ಮ ಅಂತ ಅನ್ಕೋಬೇಕಾದವನ್ ಯಾರು? ಜೀವ ಭಾವ, ಅವ್ರು ನಿಮ್ಮನ್ನ ತಮ್ಮಂತರನೇ ನೋಡ್ಕೋತಿದಾರಲ್ಲ. ಹೌದೌದು, ತಮ್ಮ ಅನ್ನೋ ಸದರದಲ್ಲೇ ಆಫೀಸ್ ಅಲ್ಲಿ ಎಲ್ರು ಮುಂದೆ ಕಪಾಳ ಹೊಡೆದಿದ್ದು. ಏನು ಭಾವ, ನಿಮಗ್ ಹೊಡೆದ್ರ? ಯಾಕೆ? ಹೌದು,
ಅಷ್ಟೆಲ್ಲ ಆಯ್ತು ಗೊತ್ತಾ. ಭಾವ ಯಾವತ್ತೂ ನಿಮ್ಮನ್ನ ಆ ರೀತಿ ಟ್ರೀಟ್ ಮಾಡಲ್ಲ. ಸಿಟ್ಟಿನ ಬರದಲ್ಲಿ ಹೀಗಾಗಿರ್ಬೇಕು. ಎಂತ ಸಿಟ್ಟು? ಎಲ್ರು ಮುಂದೆ ಕಪಾಳ ಕುಡಿಯೋದ? ಅಷ್ಟೊಂದು ಸಿಟ್ಟಿದ್ರೆ ಬೈಬೋದಾಗಿತ್ತು. ತಪ್ಪು ನವೀನ್, ಅವ್ರಿಗೆ ನಿಮ್ಮನ್ನ ಹೊಡೆಯೋ ಹಕ್ಕಿದೆ. ಹೇಗೆ? ಅಣ್ಣ ಅನ್ನೋದಕ್ ತಾನೆ. ಬೇರೆ ವರ್ಕರ್ಸ್ ಹೀಗ್ ಮಾಡಿದ್ರೆ ಮುಖ ಕುಗ್ದು ಹೋಗಿರೋರು. ಆದ್ರೆ ನಾನು ಹಾಗೆ ಮಾಡಕ್ಕಾಗೋದಿಲ್ವೇ? ಯಾಕೆಂದ್ರೆ ನಾನು ಒಂದು ತಮ್ಮ, ಬಾಲ ಅಲ್ಲಾಡಿಸ್ಕೊಂಡು ನಾಯಿ ತರ ಇಲ್ಲೇ ಬಿದ್ದಿರ್ಬೇಕು. ಮಾಡಿದ್ದು ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಎಲ್ರು ಮುಂದೆ ನಾನು ಚೀಪ್ ಆಗೋದೆ. ನವೀನ್, ಅಣ್ಣ ಒಂದ್ ಮಾತು ಬೈದ್ರೆ ಹೊಡೆದ್ರೆ ಚೀಪ್ ಆಗಲ್ಲ. ನೀವ್ ಹಾಗೆಲ್ಲ ಯೋಚನೆ ಮಾಡಬೇಡಿ. ನಿನಗೇನ್ ಗೊತ್ತು, ನಾಳೆ ದಿವಸ ಆಫೀಸ್ಗೆ ಹೋದ್ರೆ ಯಾರು ನನಗೆ ಮರ್ಯಾದೆ ಕೊಡಲ್ಲ. ಏನಾದ್ರೂ ಕೇಳಿದ್ರೆ ನಿಮ್ ಅಣ್ಣಂಗೆ ಹೇಳ್ಕೊತೀವಿ ಅಂತಾರೆ. ಅಕೌಂಟ್ಸ್ ಆಫೀಸರ್ ಅನ್ನೋದು ನನಗೆ ಹೆಸರಿಗೆ ಮಾತ್ರ, ಆದ್ರೆ ಅಲ್ಲಿ ಅಟೆಂಡ್ರಿಗೆ ಇರುವಂತ ಮರ್ಯಾದೆನೂ ನನಗಿಲ್ಲ. ಇಂತ ಆಫೀಸಿಗೆ ನಾನು ಹೋಗ್ಬೇಕಾ? ಆಯ್ತು, ಸಮಾಧಾನ ಮಾಡ್ಕೊಳ್ಳಿ, ಫ್ರೆಶ್ ಅಪ್ ಆಗಿ ಬನ್ನಿ, ಕಾಫಿ ತಂದು ಕೊಡ್ತೀನಿ. ಯಾವನಿಗೆ ಬೇಕು? ನೀನಾದ್ರೂ ಒಂದ್ ಮಾತು ಸಮಾಧಾನ ಮಾಡಿದ್ಯಾ ನನಗೆ? ನಾನು ಇಷ್ಟೊತ್ತು ಮಾಡಿದ್ದು ಇನ್ನೇನ್ ಮತ್ತೆ? ನಿನ್ನ ಅಡ್ಗೋಡೆ ಮೇಲೆ ಇಡೋ ಸಮಾಧಾನ ನನಗ್ ಬೇಕಾಗಿಲ್ಲ. ನನಗೊಂದ್ ಮಾಡಿದ ತಪ್ಪು ಅಂತ ನೀನು ನನ್ನ ಜೊತೆ ಸೇರಿ ಅವನಿಗೆ ಬೈಯಕ್ಕಾಗಲ್ಲ ಅಲ್ಲ? ದೊಡ್ಡವರು ಅವ್ರನ್ನ ಹಾಗೆ ಬೈತಾರ? ದೊಡ್ಡವರು ದೊಡ್ಡವ್ರ ತರ ಇರ್ಬೇಕು, ಹೀಗೆಲ್ಲ ಮಾಡಬಾರ್ದು. ನಿಮ್ಗೆ ಯಾಕೆ ಅದೆಲ್ಲ? 24 hours ಮುಗಿಯೋದಕ್ಕೆ ಮುಂಚೆ ನಿಮ್ಮ ಕೈಗೆ ದುಡ್ಡು ಬಂದು ಸೇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಿಮಗೂ ಒಳ್ಳೇದು ನನಗೂ ಒಳ್ಳೇದು. ಸಾಕು ಸುಮ್ಮನೆ ರಯ್ಯ, ಮೊದಲು ದುಡ್ಡು ಎಣಿಸೋದು ನೋಡು. ಮರ್ಯಾದೆ ಅಂತೆ ಮರ್ಯಾದೆ.